ಬಾಗಲಕೋಟೆಯಲ್ಲಿ ಜನರ ಅಭಿಪ್ರಾಯ, ಗ್ರೌಂಡ್ ರಿಪೋರ್ಟ್ ಏನ್ ಹೇಳ್ತಾ ಇದೆ, ಇಲ್ಲಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸುವಲ್ಲಿ ಯಾರಿಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಬಾಗಲಕೋಟೆಯ ಲೆಕ್ಕಾಚಾರ ಏನು, ಮೋದಿ ಮತ್ತು ಸಿದ್ದರಾಮಯ್ಯ ಕೈ ಸೇರಿರೋ ಫೈನಲ್ ಲೆಕ್ಕದಲ್ಲಿ ಏನಿದೆ, ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಅನ್ನುವಂತಹ ಪ್ರಶ್ನೆ ಪಿಸಿ ಗದ್ದಿಗೌಡರ್ ಗೆಲ್ತಾರ, ವೀಣಾ ಕಾಶಪ್ಪನವರ್ ಗೆಲ್ತಾರ, ಏನೇಳತ್ತೆ ಬಾಗಲಕೋಟೆಯ ರಿಪೋರ್ಟ್ ನೋಡ್ತಾ ಇದ್ರಿ. ಮೋದಿ ಕೈ ಸೇರಿರುವಂತಹ ರಿಪೋರ್ಟ್ ನ ಪ್ರಕಾರವಾಗಿ ಗದ್ದಿಗೌಡರ್ಗೆ 54%, ವೀಣಾ ಕಾಶಪ್ಪನವರಿಗೆ 46%, ಗದ್ದಿಗೌಡರ್ 8% ಮುನ್ನಡೆಯನ್ನ ದಾಖಲಿಸ್ತಾರೆ. 30,000 ಮುನ್ನಡೆಯನ್ನ ಲೆಕ್ಕ ಹಾಕಲಾಗ್ತಾ ಇದೆ ಅನ್ನೋದು ಮೋದಿ ಕೈ ಸೇರಿರುವಂತಹ ರಿಪೋರ್ಟ್ ಹೇಳ್ತಾ ಇರುವಂತಹ ಒಂದು ವರದಿ. ಅಂದ್ರೆ ಬಿಜೆಪಿಯ ಅಭ್ಯರ್ಥಿ ಗೆಲುವು ಮೋದಿ ಲೆಕ್ಕಾಚಾರದಲ್ಲಿ ಹೇಳ್ತಿದ್ರೆ, ಸಿದ್ದರಾಮಯ್ಯನವರ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ JDS ಬೆಂಬಲಿತ ಅಭ್ಯರ್ಥಿಯ ಗೆಲುವನ್ನ ತೋರಿಸ್ತಾ ಇದೆ. ಇದರ ಅರ್ಥ ಗದ್ದಿಗೌಡರ್ ಅವರಿಗೆ 47%, ವೀಣಾ ಕಾಶ್ಯಪ್ಪನವರಿಗೆ 53% ಅನ್ನುವಂತಹ ಒಂದು ಪ್ರಕಾರ ಲೆಕ್ಕಾಚಾರ ತೋರಿಸ್ತಾ ಇದೆ. ಮಹಿಳಾ ಅಭ್ಯರ್ಥಿಯನ್ನ ಇವರ ವಿರುದ್ಧವಾಗಿ ಕಣಕ್ಕೆ ಬಾಗಲಕೋಟೆಯಲ್ಲಿ ನಿಲ್ಲಿಸಿದ್ರೆ ಅದು ಎನ್ಕ್ಯಾಶ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ನಡೆಸಿದಂತಹ ತಂತ್ರಗಾರಿಕೆ ಒಂದರ್ಥದಲ್ಲಿ ಅವರ ರಿಪೋರ್ಟ್ ಪ್ರಕಾರವಾಗಿ ವರ್ಕ್ ಆದಂತೆ ಕಾಣಿಸ್ತಾ ಇದೆ. ಆದರೆ ಮೋದಿ ಅವರ ರಿಪೋರ್ಟ್ನ ಪ್ರಕಾರವಾಗಿ ಅದು ವರ್ಕ್ ಆದಂತೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಅವರವರಿಗೆ ಸಿಕ್ಕ ಪ್ರಕಾರವಾಗಿ ಅವರವರದ್ದೇ ಗೆಲುವು ಅನ್ನುವಂಥ ರಿಪೋರ್ಟನ್ನು ತೋರಿಸ್ತಾ ಇದೆ. ಗದ್ದಿಗೌಡರ್ ಅವ್ರಿಗೆ ಮೋದಿ ಲೆಕ್ಕಾಚಾರದಲ್ಲಿ 54%, 46% ವೀಣಾ ಕಾಶಪ್ಪನವರಿಗೆ. ಇನ್ನು ಸಿದ್ದರಾಮಯ್ಯನವರ ರಿಪೋರ್ಟ್ನಲ್ಲಿ ಉಲ್ಟಾ, 47% ಗದ್ದಿಗೌಡರ್, 53% ವೀಣಾ ಕಾಶಪ್ಪನವರಿಗೆ ಸಿಗ್ತಾ ಇದೆ.